ಕಾಗಿನೆಲೆ ಆದಿಪೀಠ ಕಲಬುರ್ಗಿ ಸಂಸ್ಥಾನ ಮಠದಿಂದ ಆಲ್ಮತ ಸಮಾಜದ ಪ್ರಚಾರ ಯಾತ್ರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ವಿಶೇಷವಾಗಿ ಎರಡು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆಲುಮತ ಧರ್ಮ ಪ್ರಚಾರ ಯಾತ್ರೆಯನ್ನು ಕನಕಗುರು ಪೀಠದ ಗುರುಲಿಂಗ ದೇವರ ಮೂಲಕವಾಗಿ ನೆರವೇರಿತು. ಮೊದಲನೆಯದಾಗಿ ತಾಲೂಕಿನ ದುಬಲಗುಂಡಿ ಗ್ರಾಮಕ್ಕೆ ಬಂದ ಶ್ರೀಗಳನ್ನು ಹಿರಿಯರು ಯುವಕರು ಸೇರಿ ಭವ್ಯ ಮೆರವಣಿಗೆ ರ್ಯಾಲಿ ಮೂಲಕ ಬರಮಾಡಿಕೊಂಡರು. ಕಾರ್ಯಕ್ರಮ ಕುರಿತು ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿದ ಶ್ರೀಗಳು ಧರ್ಮ ಪ್ರಚಾರದ ಕುರಿತಾಗಿ ಹಾಗೂ ಕಲ್ಯಾಣ ಕರ್ನಾಟಕದ ಆಲುಮತ ಧರ್ಮದ ಸರ್ವ ಸಮಾಜ ಅಭಿವೃದ್ಧಿಗಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮನಂದ ಮಹಾಸ್ವಾಮಿಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಗುಲ್ಬರ್ಗ ವಿಭಾಗ ತಿಂತಣಿ ಬ್ರಿಡ್ಜ್ ರವರು ಕೈಗೊಂಡ ಕಾರ್ಯಕ್ರಮ ಪ್ರಚಾರ ಕುರಿತು ಸವಿಸ್ತಾರವಾಗಿ ತಿಳಿಸಿದರು. ದುಬಲಗುಂಡಿ ಗ್ರಾಮದ ಸಮಾಜ ಮುಖಂಡ ಅಶೋಕ್ ಚಳ್ಕಾಪುರೆರವರು ಮಾತನಾಡಿ, ನಮ್ಮ ಸಮಾಜ ಹಿಂದುಳಿದ ಸಮಾಜವಾಗಿತ್ತು. ಸಮಾಜ ಬೆಳವಣಿಗೆಗಾಗಿ ಶ್ರೀಗಳು ಅತ್ಯಂತ ಶ್ರಮ ವಹಿಸುತ್ತಿದ್ದಾರೆ. ಅವರಿಗಾಗಿ ಸಮಾಜದಿಂದ ನಾವು ಸಂಪೂರ್ಣ ಬೆಂಬಲ ನೀಡಬೇಕು ಎಂದರು. ಸಂಜೆ ವೇಳೆ ತಾಲೂಕಿನ ನಂದಗಾವ್ ಗ್ರಾಮಕ್ಕೆ ಭೇಟಿ ನೀಡಿದ ಶ್ರೀಗಳಿಗೆ ಡೊಳ್ಳು ಮೆರವಣಿಗೆ ಮೂಲಕ ಬರಮಾಡಿಕೊಂಡರು. ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆಲ ಕಾರ್ಯಕ್ರಮಗಳು ಪೂಜೆ ನೆರವೇರಿಸಿದರು. ಗ್ರಾಮದ ಸಮಾಜ ಮುಖಂಡ ಸತೀಶ್ ರಾಂಪುರೆ, ಗೊಂಡ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿಕ್ಷಕರಾದ ರಾಜಪ್ಪ, ಭೀಮ್ ಗರ್ಜನೆ ರಾಯಣ್ಣ, ಬ್ರಿಗ್ರೇಡ್ನ ಸಂಜು ಸೇರಿದಂತೆ ಪ್ರಮುಖರು ನಮ್ಮ ಜೆಕೆ ನ್ಯೂಸ್ ಕನ್ನಡ ಜೊತೆಗೆ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀಗಳು ಸಮಾಜ ಪ್ರಚಾರದ ಜೊತೆಗೆ ಶ್ರಾವಣ ಮಾಸದ ಪ್ರವಚನ ಹಾಗೂ ವಿಶೇಷ ಹಿತನುಡಿಗಳನ್ನು ಸಹ ನುಡಿದರು. ಕೊನೆಗೆ ಧರ್ಮ ಮಂತ್ರ ಪಠನೆ ಯಂತ್ರ ಪುಸ್ತಕ ನೀಡುವ ಮೂಲಕ ಎಲ್ಲರೂ ಗೀತಾ ಮಂತ್ರ ಹೇಳುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ಅಶೋಕ್ ಚಳ್ಕಾಪುರೆ, ನಾಗರಾಜ್ ಭೋಜಗುಂಡಿ, ಮಹೇಶ್ ಚಳ್ಕಾಪುರೆ, ಲಕ್ಷ್ಮೀಕಾಂತ್ ಭೋಜಗುಂಡಿ, ಈಶ್ವರ್ ಸೋನಾಕೇರಿ, ಅನ್ನರಾಜ್ ಅಣದೊರೆ, ಅನಿಲ್ ಮುಗನೋರೆ, ಮಾರುತಿ ಕೊಟಗೇರ, ಪ್ರದೀಪ್ ಭೋಜಗುಂಡಿ, ಸಿದ್ದು ಭೋಜಗುಂಡಿ ಸೇರಿದಂತೆ ಅನೇಕ ಯುವಕರು ಮುಖಂಡರುಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ಹಿನ್ನೆಲೆ ಅಡಿಕೇಶವಾದ ಭಾಗದಿಂದ ಬಂದಿರುವಂತಹ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಹಾಲುಮಠ ಧರ್ಮದ ಪ್ರಚಾರ ಯಾತ್ರೆಯನ್ನು ನಡೆಸಿದ್ದಾರೆ. ಅವರು ನೇರವಾಗಿ ದುಬಲಗುಂಡಿಯಲ್ಲಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ವಿಶೇಷವಾಗಿ ಹಾಲುಮಠ ಧರ್ಮ ಪ್ರಚಾರದ ಯಾತ್ರೆ ಇಂದು ಬೀದರ್ ಜಿಲ್ಲೆ ದುಬಲಗುಂಡಿಗೆ ಆಗಮಿಸಿದೆ. ಇದು ಪ್ರಯುಕ್ತವಾಗಿ ತಮ್ಮ ಭಕ್ತಾದಿಗಳಿಗೆ ಪರಂಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಗೊಂಡ ಕುರುಬ ಸಮಾಜದ ಗುರುಗಳಾಗಿದ್ದು ಪ್ರತಿಯೊಂದು ಧರ್ಮವು ತನ್ನ ಧರ್ಮದ ಪರಂಪರೆಯನ್ನು ಬೋಧಿಸ್ತಾ ಬಂದಿವೆ. ಈ ಭಾರತದಲ್ಲಿ ಒಳ್ಳೆ ಸುಸಂಸ್ಕೃತವಾದಂಥ ದೇಶ, ಪರಂಪರೆಯುಳ್ಳಂಥ ದೇಶ, ಹಿಂದುಳಿದ ಸಮಾಜವಾಗಿರ್ತಕ್ಕಂಥ ಈ ಕುರುಬ ಸಮಾಜದ ಗುರುಗಳಾಗಿ ಬಂದಿರತಕ್ಕಂಥ ಪರಂಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಧರ್ಮ ಪ್ರಚಾರಾರ್ಥವಾಗಿ ಪ್ರತಿಯೊಂದು ಧರ್ಮವು ತನ್ನದೇ ಆದಂಥ ಆಚಾರ ವಿಚಾರಗಳನ್ನು ಬೋಧಿಸುತ್ತಾ ಬಂದಿವೆ. ಅದೇ ರೀತಿಯಾಗಿ ಪರಮ ಪೂಜ್ಯರು ಆಗಿರ್ತಕ್ಕಂಥ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಆಲ್ಮತ್ ಧರ್ಮದ ಪ್ರಚಾರವನ್ನು ಸುಮಾರು ವರ್ಷಗಳಿಂದ ಕನಕ ಗುರುಪೀಠದ ಪೀಠಾಧಿಪತಿಗಳಾಗಿ, ಕುರುಬ ಸಮಾಜದ ಗುರುಗಳಾಗಿ ಯಾವತ್ತು ಈ ಹಿಂದುಳಿದ ಪ್ರದೇಶ ಎಂಬ ಹಣಿಪಟ್ಟಿಯನ್ನು ಕಟ್ಟಿಕೊಂಡಿದೆಯೋ ಕಲ್ಯಾಣ ಕರ್ನಾಟಕದ ಗುರುಗಳಾಗಿ ಸದಾ ಈ ಕಲ್ಯಾಣದ ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಸದಾ ದುಡಿತಿರ್ತಕ್ಕಂಥದ್ದು ಕನಕ ಗುರುಪೀಠ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಈ ಧರ್ಮದ ಪರಂಪರೆಯನ್ನು ಜನರಿಗೆ ಬೋಧಿಸುವ ಮುಖಾಂತರ, ಯಾಕಂದ್ರೆ ಇತ್ತಿತ್ತಲಾಗಿ ಧರ್ಮದ ಪರಂಪರೆಯನ್ನು ಮರಿತಾ ಇದೆ ಸಮಾಜ. ಧರ್ಮದ ಪರಂಪರೆ ಮರಿಬಾರದು ಎನ್ನುವಗೋಸ್ಕರವಾಗಿ ಈ ಕನಕ ಗುರುಪೀಠಕ್ಕೆ ಎಂದು ಗುರುಗಳಾಗಿ ಬಂದರೋ ಅಂದಿನಿಂದಲೂ ಧರ್ಮ ಪ್ರಚಾರವನ್ನು ಗುರುಗಳ ಸದಾ ಮಾಡುತ್ತಾ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ
ಮಾಡುತ್ತಾ ಬಂದಿದ್ದಾರೆ ಒಂದು ಗ್ರಾಮದಲ್ಲಿ ಈ ರೀತಿಯಾದಂತ ಕಾರ್ಯಕ್ರಮವನ್ನ ಆಲಮಟ್ಟ ಧರ್ಮ ಪ್ರಚಾರ ಯಾತ್ರೆಯನ್ನ ಪ್ರಮುಖವಾಗಿ ನಡೆದಿದೆ ಅದರ ಕುರಿತಾಗಿ ತಾವೇನಾದರೂ ಏನಿಲ್ಲ ಸರ್ ನಮ್ಮದು ಕನಕ ಗುರುಪೀಠದ ತಿಂತಿನಿ ಬ್ರಿಡ್ಜ್ ಶಾಖೆಯಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪ್ರತಿ ತಾಲೂಕದಿಂದ ಎರಡೆರಡು ಊರು ಹಾಸಿಕೊಂಡಿರ್ತಾರೆ ಈ ಸಲನೂ 9ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಸರ್ ಅದು ನಮ್ಮೂರಿಗೆ ನಮ್ಮೂರನ್ನ ತಾನಾಗೆ ಹಾಸಿಕೊಂಡಿದ್ದಾರಂತೆ ಒಂದು ಸ್ನೇಹಿತರೊಬ್ಬರು ಹೇಳಿದ್ರು ಒಟ್ಟಿನಲ್ಲಿ ಏಳು ಊರು ಪ್ರಪೋಸಲ್ ಮಾಡಿದ್ದೀವಿ ಅದರಲ್ಲಿ ದುಬ್ಬಲಗುಂಡಿ ಒಂದು ಇವತ್ತಿನ ದಿವಸ ನನಗೂ ಒಂದು ಎರಡು ಊರು ಕಾರ್ಯಕ್ರಮ ಕೊಡ್ತಾಯಿದ್ದಾರೆ ಗುರುಗಳು ಯಾವಾಗಲೂ ಬಂದರೂ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ಇರ್ತೀವಿ ನಮ್ಮ ಸಮಾಜ ಜಾಗೃತ ಸಮಾಜ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡು ಇನ್ನೂ ನಮ್ಮ ಸಮಾಜ ಭಾಳ ಹಿಂದುಳಿದವ ಈ ಸಮಾಜ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಒಂದು ವೇಳೆ ನಾವು ಹೇಳಬೇಕಂದ್ರೆ ಕನಕ ಗುರುಪೀಠ ನಮ್ಮ ಸ್ನೇಹಿತರು ಹೇಳಿದಂಗೆ ಒಂದು ಗುಡಿಸಿಲಿಂದ ಪ್ರಾರಂಭ ಆಗಿದೆ ಇವತ್ತು ದೊಡ್ಡ ಎಮ್ಮರ ಬೆಳೆದದ ಇನ್ನೂ ಬೆಳಿಬೇಕಾಗ್ಯ ನಮ್ಮ ಸಮಾಜ ಆಗ ನಾವು ಬೆಳೆದಾಗ ನಮ್ಮ ಸಮಾಜ ಬೆಳೆಸಬೇಕು ಅಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಅಂತ ಬಡವರಿಗೆ ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅದು ಇದು ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನಿಂದು ಶಾಲಾ ಶಿಕ್ಷಣಗಳು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಈ ಕಡೆ ಬರೋ ಉದ್ದೇಶನ ನಮ್ಮ ಜನರು ಇಲ್ಲಿ ತಿಳ್ಕೊಳ್ಳಿ ಸಮಾಜ ಬೆಳೀಲಿ ಅದು ವಿಶೇಷವಾಗಿ ಈ ಭಾಗದ ನಮ್ಮದು ಬೀದರ್ ಜಿಲ್ಲೆಯಲ್ಲಿ ಏನು ಗೋಂಡ ಕುರುಬಗೊಂಡ ಸಿನಾನಮ ಸೋಡ್ ಸಲುವಾಗಿ ಏನು ಪ್ರಪೋಸಲ್ ದಿಲ್ಲಿ ಕಳಿಸ್ಯಾರ ಅದ್ರ ಬಗ್ಗೆ ತಿಂತಿನಿ ಸಿದ್ದರಾಮಯ್ಯ ಗುರಿಗಳು ಇದನ್ನು ಇದು ಸಿನಾನಮನ್ಸ್ ಮಾಡುವ ಸಲುವಾಗಿ ಸುಮಾರು ಸಲ ಅವ್ರು ದಿಲ್ಲಿಗೆ ಹೋಗಿ ಬರ್ತಾ ಇದಾರ ಅದನ್ನು ಈ ಜನರಿಗೆ ಇನ್ನೂ ಇದು ಒಂದ್ ವೇಳೆ ಎರಡು ಇದು ಸಿನಾನಮಸ್ ಆಗಿತ್ತು ಅಂದ್ರೆ ನಮ್ ಸರ ಇನ್ನು ನಮ್ ಜನ ಇನ್ನು ಎಜುಕೇಶನ್ ಆಗ್ಲಿ ಎಂಪ್ಲಾಯ್ ಆಗ್ಲಿ ಇನ್ನತರ ಆರ್ಥಿಕವಾಗಿ ಸದೃಢ ಬೆಳೆಯಕ್ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಸರ್ ಸರ್ ನನ್ನ ಹೆಸರು ಶಿವಕುಮಾರ್ ಚಲಪಾಪ ಚಿಕ್ಕ ಬೀರದೇವರ ಒಂದು ಆಗಮನದಿಂದ ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬವಾಗಿ ಪರಿವರ್ತನೆ ಆಗಿದೆ ಅದರಿಂದ ಅವರು ಕೊಟ್ಟಂಥ ಒಂದು ಹಿತವಚನಗಳಿಂದ ನಾವು ದಿನನಿತ್ಯದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಮಾರ್ಗ ಹಿಡುವ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಕರೆಸಿದ್ದೆವು ಅವ್ರು ಬಂದಂತೆ ಒಳ್ಳೆಯ ಹಿತವಚನಗಳು ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಹೇಳುತ್ತಾ ಮತ್ತು ತಾವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಅವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ತಾವು ಪ್ರತಿ ವರ್ಷದಂತೆ ತಿಂತಿಣಿ ನಮ್ಮ ಗುಲ್ಬರ್ಗ ವಿಭಾಗದ ಕುಲಗುರು ಶ್ರೀ ಪರಮಪೂಜ್ಯ ಸಿದ್ದರಾಮಾನಂದ ಪುರಿಯವರ ಉಪಸ್ಥಿತಿಯಲ್ಲಿ ಪ್ರತಿ ವರ್ಷವೂ ಈ ಶ್ರಾವಣ ಮಾಸದಲ್ಲಿ ನಮ್ಮ ಧರ್ಮದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಪ್ರತಿ ಊರಲ್ಲಿ ಪ್ರತಿದಿನ ಎರಡೆರಡು ಊರು ಆಯ್ಕೆ ಮಾಡಿಕೊಂಡು ಅವರು ಏನದ ಜನರಲ್ಲಿ ಜಾಗೃತಿಕ ಪ್ರವಚನವನ್ನು ತಿಳಿಸಿ ಜನರಲ್ಲಿರ್ತಕ್ಕಂಥ ಮೂಢತೆ ಮತ್ತು ಕೆಟ್ಟ ಒಂದು ಇದಕ್ಕೆ ವ್ಯಸನಗಳಿಗೆ ಅವರು ಬಲಿಯಾಗಿ ಎಷ್ಟೋ ಕುಟುಂಬಗಳು ಹಾಳಾಗ್ತವೆ ನಮ್ಮ ಮಠ ಮಂದಿರಗಳು ಇರುವುದು ಜನರನ್ನು ಮತ್ತು ಎಲ್ಲ ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಮಾಡೋದೇ ನಮ್ಮದು ಒಳ್ಳೆಯ ಒಂದು ಗುರಿ ಅಂತ ತಿಳ್ಕೊಂಡು ಸಮಾಲೂಕಿನ ಗೊಂಡ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಜಪ್ಪ ಎಂ ಸಿಂಧೋಲ್ ನಾನು ಈ ನಮ್ಮ ಗುಲ್ಬರ್ಗ ವಿಭಾಗದ ಶ್ರೀ ಶ್ರೀ ಬೇಲಿಂಗೇಶ್ವರ ಲಿಂಗ ದೇವರ ನಮ್ಮ ಇಲ್ಲಿ ಹುಮ್ನಾಬಾದ್ ತಾಲೂಕಿನ ನಂದಗಾಂವ ಗ್ರಾಮಕ್ಕೆ ಆಗಮಿಸಿದ್ದು ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಅವರು ಒಂದು ತಿಂಗಳು ಪೂರ್ತಿಯಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅರಿವು ಮೂಡಿಸುವುದಕ್ಕಾಗಿ ತಮ್ಮ ಪ್ರಚಾರವನ್ನು ಕೈಗೊಂಡಿದ್ದಾರೆ ಹಾಗೂ ನಮ್ಮ ಸಮಾಜವನ್ನು ಏಳಿಗೆಗೋಸ್ಕರ ಅವರು ಮೊದಲಿಗೆ ದುಬ್ಬಗುಂಡಿ ಗ್ರಾಮಕ್ಕೆ ಆಗಮಿಸಿದ್ದು ನಂತರ ನಂದಗಾಂವ ಗ್ರಾಮಕ್ಕೆ ಆಗಮಿಸಿದ್ದು ಈಗ ಇಲ್ಲಿ ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇವಾಗ ಮುಂದೆ ಹನುಮಂತವಾಡಿಗೆ ಹೋಗ್ತಾ ಇದ್ದಾರೆ ಮತ್ತು ನಾವು ಹೇಳುವುದು ಇಷ್ಟೇನೆಂದರೆ ಅವರು ತಮ್ಮ ಇಲ್ಲಿಂದ ಯಾವುದೇ ಹುಡುಗರು ಮಕ್ಕಳಿಗೆ ಕೆಟ್ಟ ಅಭ್ಯಾಸವನ್ನು ಕಲಿಸಬಾರ ಅವರು ಚಟ್ಟ ಒಳಗಕ್ಕೆ ಹೋಗಬಾರದು ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಮತ್ತು ನಮ್ಮ ಸಮಾಜದ ಯಾವುದೇ ಧರ್ಮ ಜಾತಿಯನ್ನು ಮೀರಬಾರದು ಎಲ್ಲ ಜಾತಿ ಎಲ್ಲ ಧರ್ಮ ಒಂದೇ ಅಂತೂ ಹೇಳಿ ಅವರು ಇಲ್ಲಿ ಬಂದಿದ್ದಾರೆ